ನಮಸ್ತೆ. 24x7 ಕರ್ನಾಟಕ.com ಗೆ ಸ್ವಾಗತ, ಸುಸ್ವಾಗತ ವಿತ್ ಶಶಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಮಂಡ್ಯದ APMC ಸದಸ್ಯರಾದಂತದ್ದು. ಅವರು ಇದೇ ಮೊದಲನೇ ಬಾರಿ ನಿಂತು ವಿಜೇತರಾಗಿರುವಂತದ್ದು. ಬನ್ನಿ, ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಸದ್ಮರಿಯಪ್ಪ. ಸರ್, ಈಗ ಎಲ್ಲಿಂದ ನೀವು APMC ಸದಸ್ಯರಾಗಿ ಆಯ್ಕೆ ಆಗಿರುವಂತ? ಮಂಡ್ಯ APMC ಬಸವಾಕ್ಷೇತ್ರದಿಂದ ಆಯ್ಕೆ ಆಗಿರುವಂತ. ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ರಾಜಕೀಯ ಜೀವನ ಅನ್ನೋದು ಮುಂಚಿತವಾಗಿ ಜನರ ಸಮಸ್ಯೆ ಮತ್ತು ಅವರ ಅಗತ್ಯತೆಗೆ ಅನುಗುಣವಾಗಿ ಅವು ಪೂರೈಸ್ತಕ್ಕಂಥದ್ದು. ಪೂರೈಸಬೇಕು, ಪೂರ್ತಿ ಅವ್ರಿಗೆ ಏನೇ ಸಮಸ್ಯೆ ಪೂರೈಸಬೇಕು ಅಂದರೆ ಸಾಕಷ್ಟು ಅನುದಾನ ಬೇಕಾಗ್ತದೆ. ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಸಾಕಾಗೋದಿಲ್ಲ. ಇರ್ತಕ್ಕಂಥದ್ರಲ್ಲಿ ಎಲ್ಲಿ ಸಮಸ್ಯೆ ಜಾಸ್ತಿ ಇದೆಯೋ ಅದಕ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಮಾಡ್ತಾ ಹೋಗ್ತಾರೆ. ಸರ್, ಈ ಬಾರಿ ವಿಜೇತರಾದಂಥ ಸಂದರ್ಭದಲ್ಲಿ ಎಷ್ಟು ಬಹುಮತಗಳಿಂದ ನೀವು ವಿಜೇತರಾದ? 2000 ಚದರೆ. 2000 ಚದರೆ ಸರ್. ಒಟ್ಟು ಮತ ಸರ್? ಒಟ್ಟು ಮತಗಳು 2000 ಚದರೆ. 920 ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರೋ JDS ಸರ್? ಈಗ ಈ ಬಾರಿ ಈಗ ವಿಜೇತರಾಗಿದ್ದೀರಾ, ಈಗ ಆಲ್ರೆಡಿ 2.5 ವರ್ಷ ಅವಧಿ ಕಳೆದಿದೆ. ಈ ಒಂದು 2.5 ವರ್ಷ ಅವಧಿಯಲ್ಲಿ ಯಾವ ರೀತಿ ಒಂದು ಜನಸೇವೆಯನ್ನೆಲ್ಲ ನೀವು ಸಲ್ಲಿಸ್ತಾ ಬಂದ? ಈಗೆಲ್ಲ ಪೂರ್ತಿ ಬಂಡಿ ರಸ್ತೆಗಳನ್ನ ಮಾಡಿಸಿದ್ದೀವಿ. ಈಗ ಬಸವರಾಜ ಸಂತೆ ಇರ್ತಕ್ಕಂಥ ಸಂತೆ ಮೈದಾನದ ಸೆಂಟರ್ ಮಾಡಿಸಿದ್ದೀವಿ. ಈಗ ಈಗ ಮುಂದೆ ಮಾಡಬೇಕು ಅಂತ ಕಟ್ಟಿದೆ. ಜಮೀನು ಖರೀದಿ ಮಾಡಿದ್ದೀವಿ, ಅದಕ್ಕೆಲ್ಲ ಪೂರ್ತಿ ಹಳ್ಳಿ ಮಾರ್ಕೆಟ್ ಮಾಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ರೈತ ಸಂಜೀವಿನಿ ಯೋಜನೆ ಅಡಿಯಲ್ಲಿ ರೈತರಿಗೆ ರೈತ ಸಂಜೀವಿನಿ ಪೂರ್ತಿ 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಕೊಡಿಸಿದ್ದೀವಿ. ಇಷ್ಟರಲ್ಲಿ ಇಷ್ಟು ಒಂದು ಕೆಲಸ ಮಾಡಿದ್ದೀವಿ ಸರ್. ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿ ಇದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದು, ಅಥವಾ ಈಗ ನಿಮ್ಮ ಹಿರಿಯರು ನಿಮ್ಮ ತಂದೆ ತಾಯಿ ಸಹೋದರರಾದ್ರೆ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂಥದ್ದು ಸರ್? ಈಗ ಏನೂ ಇಲ್ಲ, ನಾನು ಆಕಸ್ಮಿಕವಾಗಿ ಬಂದಿರತಕ್ಕಂಥದ್ದು. ಈಗ ಏನಪ್ಪ ಅಂದ್ರೆ ಇದು ಜನಗಳಿಗೆ ಹೆಲ್ಪ್ ಮಾಡಬೇಕು ಅಂತಂದ್ರೆ ರಾಜಕೀಯವಾಗಿ ಬರಬೇಕು ಅಂತೇನಿಲ್ಲ, ಸಾಮಾಜಿಕ ಕಾಳಜಿ ಇದ್ರೆ ಯಾವ ತರ ಒಂದು ದಿವಸ ಅವಕಾಶ ಸಿಗ್ತದೆ ಅಂತ ಒಂದು ನಿರೀಕ್ಷೆ ಇತ್ತು ಅಷ್ಟೇ. ಆ ನಿರೀಕ್ಷೆ ಇಟ್ಕೊಂಡು ಬಂದ? ಹೌದು ಸರ್. ಈಗ ಏನಂತ ಹೇಳಿದ್ರೆ ಈಗ ನೀವು ಇಷ್ಟೆಲ್ಲ ಒಂದು ಜನಸೇವೆ ಮಾಡ್ತಾ ಬಂದಿದ್ದೀರಾ, ಇನ್ನೂ ಸಹ ಈಗ 2.5 ವರ್ಷ ಅವಧಿಯಿದೆ. ಈ ಒಂದು ಅವಧಿಗೆ ಹೆಚ್ಚಿನ ಆದ್ಯತೆ ಯಾವ್ದ್ರ ಬಗ್ಗೆ ಈಗ ನೀವು ಒಂದು ಗಮನ ಸೆಳೆದು ಆ ಜನತೆಗೆ ಒಂದು ಸೇವೆಯನ್ನ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದೀರಾ? ರೈತರಿಗೆ ಇನ್ನೂ ಹೆಚ್ಚಿನ ತಿರುಗಾಡ್ತಕ್ಕಂಥ ಬಂಡಿ ರಸ್ತೆಗಳಾಗಿರ್ಬೋದು, ರೈತ ಸಂಜೀವಿನಿ ಆಗಿರ್ಬೋದು, ಸಂತೆ ಮಾರ್ಕೆಟ್ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ನಮ್ಮ ಕ್ಷೇತ್ರದಲ್ಲಿ ಏನು ಮಾರ್ಕೆಟ್ ಮಾಡಬೋದು ಅಂತಕ್ಕಂಥದ್ದನ್ನು ಅವಲೋಕನ ಮಾಡಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಪ್ರಯತ್ನ ಪಡ್ತಾ ಹೋಗ್ತೇವೆ. ಈಗ ಸರ್, ನಿಮ್ಮ ಪ್ರಕಾರದಲ್ಲಿ ಈಗ ಒಂದು 100ಕ್ಕೆ ಎಷ್ಟು ಭಾಗದಷ್ಟು ಆಗಿದೆ ಅನ್ನೋದು ನಿಮ್ಮ ಅನಿಸಿಕೆ? ಈಗ 100ಕ್ಕೆ 25 ಭಾಗ ಆಗಿದೆ ಅಂತಕ್ಕಂಥ ನಮ್ಮ ಅನಿಸಿಕೆ, ಇನ್ನೂ 75 ಭಾಗ ಬಾಕಿ ಇದೆ ಸರ್. ಇದನ್ನ ಇನ್ನೂ ಏನೋ ಒಂದು ಉಳಿಕೆಯನ್ನ ಯಾವ ರೀತಿ ಈಗ ನೀವು ಅದನ್ನ ಪೂರೈಸಬೇಕು ಅಂತ ಹೇಳಿದ್ರೆ ಆ ಜನತೆ ನಿಮ್ಗೆ ಯಾವ ರೀತಿ ಒಂದು ಸಹಕಾರ ಅಲ್ಲ, ಪ್ರಯತ್ನ ಪಟ್ಟರೆ ಮಾಡ್ಬೋದು, ತೊಂದರೆ ಏನಾಗಲ್ಲ. ಪ್ರತಿಯೊಬ್ಬರ ಒಂದು ಸಹಕಾರ ಮಾಡ್ಬೋದು, ಎಲ್ಲವನ್ನು ಕೂಡ ಏಕ ತಮ್ಮ ಒಂದೇ ಸತಿ ಮಾಡೋದಕ್ಕೆ ಅಂತ ಅರ್ಥವಾಗಿ ಮಾಡ್ಬೋದು ಅಂತಂದ್ರೆ ಇಷ್ಟಪಟ್ಟು ಹೇಳಕ್ಕೆ ಇಷ್ಟಪಡ್ತಾರೆ. ಸರ್, ಈ ಒಂದು ರಾಜಕೀಯ ಜೀವನಕ್ಕೆ ಬರೋದಕ್ಕೆ ನಿಮ್ಗೆ ಗುರುಗಳು ಅಂತ ಯಾರಿದ್ದಾರೆ ಸರ್? ರಾಜಕೀಯ ಗುರುಗಳು ಅನ್ನೋದಕ್ಕಿಂತ ಮುಂಚಿತವಾಗಿ ನಮ್ಮ ಬಾಸ ಅವರೇ ಅಥವಾ ಕಂಬಳಿ ಪುಸ್ತಕಂಡಿರತಕ್ಕಂಥದ್ದನ್ನು ಗುರುತಿದ್ದೆ ನಮ್ಮನ್ನ ರಾಜಕೀಯಕ್ಕೆ. ಅವರ ಏನೋ ಒಂದು ಮಾತು ನಿಮಗೆ ಒಂದು ವೇದವಾಕ್ಯವಾಗಿ ನೀವು ಈ ಒಂದು ಸ್ಥಾನ ಬರೋದಕ್ಕೆ ಕಾರಣ ಆಯ್ತು ಸರ್? ಹೌದು ಹೌದು, ಖಂಡಿತ ಪೂರ್ತಿ ಸಂಪೂರ್ಣ ಅವರ ಸರ್. ಅದೇ ರೀತಿ ಅವರು ಜೊತೆಗೆ ಸ್ನೇಹಿತರು ಕೂಡ ಸಹಕಾರ ಚೆನ್ನಾಗಿತ್ತು ನಮಗೆ. ಈ ಒಂದು ರಾಜಕೀಯ ಜೀವನಕ್ಕೆ ಬಂದಿದ್ದೀರಾ, ಅವ್ರು ಅಷ್ಟೊಂದೆಲ್ಲ ಇದು ಮಾಡ್ತಾ ಬಂದ್ರು ಆ ಒಂದು ಜನಸೇವೆ, ಈ ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಸಂಘಟನೆಗಳಲ್ಲಿ ಆದರೂ ಗುರುತಿಸ್ಕೊಂಡಿದ್ದೀರಾ ಸರ್? ನಾವು MDCC ಬ್ಯಾಂಕ್ನಲ್ಲಿ ಹೆಚ್ಚಿ ಕೋಆರ್ಡಿನೇಟರ್ ಆಗಿ ಮಹಿಳಾ ಸಂಘಟನೆ ಮಾಡ್ತಕ್ಕಂಥದ್ದು, ಗುಂಪುಗಳ ರಚನೆ ಮಾಡ್ತಕ್ಕಂಥದ್ದು, ಸಾಲ ಕೊಡಿಸೋದು, ಕುಸ್ತಿ ಆದರೆ ವಸೂಲಿ ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲಿ ನಾನು ಕೋಆರ್ಡಿನೇಟರ್ ಕೆಲಸ ಮಾಡ್ತೇನೆ. ಜೊತೆಗೆ ವ್ಯವಸಾಯ ಮಾಡ್ತಾ ಇದ್ದೀವಿ, ವ್ಯವಸಾಯ ಅವಲಂಬಿಸ್ಕೊಂಡು ಮಾಡ್ತಾ ಇರ್ತೀವಿ ಸರ್. ಅದೇ ರೀತಿ ಈಗ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಎಲ್ಲ ನಿಮ್ಮ ಒಂದು ಜನತೆನೇ ಕಾರಣ, ಗೆಲ್ಸ್ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ. ಆ ಕೊನೆಯದಾಗಿ ಎಲ್ಲ ಜನತೆಗೆ ಏನೋ ಒಂದು ಸಿಹಿ ಮಾತುಗಳನ್ನೆಲ್ಲ ಹೇಳಕ್ ಇಷ್ಟಪಡ್ತೀರಾ ಸರ್? ಸಿಹಿ ಮಾತುಗಳು ಅವ್ರಿಗೆಲ್ಲರೂ ಕೂಡ, ಯಾಕೆಂದ್ರೆ ಓಟ್ ಹಾಕಿದ್ದ ನನ್ನ ಗೆಲ್ಸಿದ್ದಾರೆ, ಅವರಿಗೆ ಚಿರುಣಿ ಆಗಿದ್ದೀನಿ, ಅವರ ಪೂರ್ತಿ ಕೊಟ್ಟಿರ್ತಕ್ಕಂಥದ್ದು ಏನು ಮಾಡಿದ್ದಾರೋ, ನಮಗೆ ಮತ ಹಾಕಿ ಕಳಿಸಿದ್ದಾರೋ, ಇರೋವರೆಗೂ ಅಧಿಕಾರ ಇರೋವರೆಗೂ ಕೂಡ ನಾನು ಮಾಡ್ತೀನಿ, ಅಧಿಕಾರ ಹೋದರೂ ಕೂಡ ನಾನು ಸಾಮಾಜಿಕ ಚಟುವಟಿಕೆಗಳು ಮಾಡಿ ಅವ್ರ ಸೇವೆ ಸಲ್ಲಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಇದೇ ರೀತಿ ಮುಂದೆ ಕೆಲಸ ಮಾಡ್ತಾರೆ, ನಿಮ್ಮ ಎಲ್ಲ ಕೆಲಸಕ್ಕೆ ಯಶಸ್ಸಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಆಯ್ತು.